ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮಿಸ್ ಮಾಡಿ ವಿಡಿಯೋ ಕೆಳಗಡೆ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಅನ್ನು ಕ್ಲಿಕ್ ಮಾಡಿ. ಕೆಲ ಹೊಸ ವಿಡಿಯೋಗಳ ಅಪ್ಡೇಟ್ಸ್ ಗಳಿಗಾಗಿ ತಪ್ಪದೆ ಪಕ್ಕದಲ್ಲಿ ಬರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರಜನಿ ಎಕ್ಸ್ಪ್ರೆಸ್. ನಾನ್ ರಜನಿ ಅಂದಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಕೇಳ್ತಾ ಇದ್ರಿ, ರಾಬರ್ಟ್ ಚಿತ್ರದ 3ನೇ ಹಾಡು ಯಾವಾಗ ಬಿಡುಗಡೆ ಆಗುತ್ತೆ ಅಂತ. ಇನ್ನೂ ಸದ್ಯಕ್ಕೆ ಅನೌನ್ಸ್ ಮಾಡಿಲ್ಲ, ಗೊತ್ತಾದ ತಕ್ಷಣ ನಿಮ್ಗೆ ಹೇಳ್ತೀನಿ. ಬಟ್ ಆದರೆ ಆಡಿಯೋ ಲಾಂಚ್ ಯಾವಾಗತ್ತೆ ಅನ್ನೋ ಸುಳಿವಂತೂ ಸಿಕ್ಕಿದೆ. ಹೌದು, ರಾಬರ್ಟ್ ಚಿತ್ರದ ಆಡಿಯೋ ಲಾಂಚ್ ಕಾರ್ಯಕ್ರಮ ಕಲಬುರಗಿಲಿ ಇದೇ March 21 ನಡೀತಾ ಇದೆ. ಅಂದ್ಹಾಗೆ ಕಲಬುರಗಿಲಿ ಯಾವ ಜಾಗದಲ್ಲಿ ಎಷ್ಟು ಗಂಟೆಗೆ ಈ ಆಡಿಯೋ ಲಾಂಚ್ ಕಾರ್ಯಕ್ರಮ ನಡೀತಾ ಇದೆ ಅಂತ ಕೇಳಿದ್ರೆ ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ. ಆದರೆ March 21 ರಾಬರ್ಟ್ ಚಿತ್ರದ ಆಡಿಯೋ ಲಾಂಚ್ ಕಾರ್ಯಕ್ರಮ ನಡೀತಾ ಇದೆ ಅನ್ನೋ ಮಾಹಿತಿ ಸಿಕ್ಕಿದೆ. ಅಂದ್ಹಾಗೆ ಕಲಬುರಗಿಲಿರೋ ಡಿವಾಸ್ ಅಭಿಮಾನಿಗಳು ಈ ವಿಷಯ ಕೇಳ್ತಾ ಇದ್ರೆ ಫುಲ್ ಖುಷಿಯಾಗಿರ್ತಾರೆ ಅಂತ ಅನ್ಕೊಳ್ತೀನಿ. ಅಂದ್ಹಾಗೆ ನಮ್ಮ ಚಾನಲಲ್ಲಿ ಕಲಬುರಗಿ ಡಿವಾಸ್ ಅಭಿಮಾನಿಗಳು ಇದ್ದಾರಾ? ಏನು ಈ ಆಡಿಯೋ ಲಾಂಚ್ ಸುದ್ದಿ ಕೇಳಿ ನಿಮ್ಗೆ ಎಷ್ಟು ಖುಷಿ ಆಯಿತು, ಎಲ್ಲವನ್ನು ಮಿಸ್ ಮಾಡ್ತೀವಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ ಆಯಿತಾ? ಅಂದ್ಹಾಗೆ ಸದ್ಯಕ್ಕೆ ಈಗ ನೋಡ್ತಾ ಇದ್ದೀರಲ್ಲ, ಇದು ಡಿವಾಸ್ ಅವ್ರದ್ದು ಈ ದಿನದ ಎಕ್ಸ್ಕ್ಲೂಸಿವ್ ಫುಟೇಜ್ ಅಂತೆ. ಸೊ ನೋಡ್ತಾ ಇದ್ರೆ ಬಹುಶಃ ಯಾವುದೋ ನಾರ್ತ್ ಜಾಗದಲ್ಲೇ ಅಂತ ಅನಿಸುತ್ತೆ. ರಾಬರ್ಟ್ ಸಾಂಗ್ ಶೂಟಿಂಗ್ ಏನಾದರೂ ನಡೀತಾ ಇದೆಯಾ ಅದ್ರದ ಈ ಫುಟೇಜಸ್ಸು ಅಂತ ಗೊತ್ತಿಲ್ಲ. ಬಟ್ ಡಿವಾಸ್ ಅವರು ಕೂಲಾಗಿ ಆರಾಮಾಗಿ ರಿಲ್ಯಾಕ್ಸ್ ಆಗಿ ಒಂಟೆ ಸವಾರಿ ಮಾಡ್ತಾ ಇದ್ದಾರೆ. ಸಖತ್ ಅನಿಸ್ತಾ ಇದೆಯಲ್ಲ ನೋಡ್ತಾ ಇದ್ರೆ. ಓಕೆ ಫ್ರೆಂಡ್ಸ್, ನಿಮ್ಗೇನಿಸ್ತು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಗೊತ್ತಿದ್ರೆ ನನಗೂ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸ್ಬೋದು ಆಯಿತಾ? ಸೊ ಅಂದಾಗಿ ಈ ಸುದ್ದಿ ಕೇಳಿ ಏನಿಸ್ತು ಎಲ್ಲವನ್ನು ಮಿಸ್ ಮಾಡ್ತೀವಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ತಪ್ಪದ ವಿಡಿಯೋಕ್ಕಿಂತ ಲೈಕ್ ಕೊಟ್ಟು ಆದಷ್ಟು ಸುದ್ದಿನ ಎಲ್ಲ ಕಡೆ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು, ಲವ್ ಯು ಆಲ್, ಬಾಯ್.